ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅನ್ನಭಾಗ್ಯ ಯೋಜನೆಯ ಜೂನ್ ತಿಂಗಳ ಹಣ ಜಮಾ ಆಗಿರುವ ಪ್ರೂಫ್ ಇಲ್ಲಿ ಸಿಕ್ಕಿದೆ, ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಏನಪ್ಪ ಅಂತಂದರೆ, ಈಗ ಆಲ್ರೆಡಿ BPL ಕಾರ್ಡ್ ಇರೋರು ಎಲ್ಲ ಕಡೆಯೂ ಸಹ ಇನ್ಕಮ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು ಅಂತ ಸುದ್ದಿ ಹಬ್ತಾ ಇದೆ, ಸುದ್ದಿ ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈ ರೀತಿಯಾಗಿ ನಮ್ಮ ಒಂದು ಚಾನಲ್ನ ಸ್ಕ್ರೀನ್ ಬರುತ್ತೆ ನಿಮಗೆ, ಇಲ್ಲಿ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಬರೀ ಸಬ್ಸ್ಕ್ರೈಬ್ ಮಾಡಿದ್ರಾಗಲ್ಲ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕ್ತಕ್ಕಂಥ ಎಲ್ಲ ವಿಡಿಯೋ ಮತ್ತು ಲೈವ್ನ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ, ಓಕೆನಾ. ನಿನ್ನೆ ನಿಮಗೆ ಆಲ್ರೆಡಿ ಜೂನ್ ತಿಂಗಳು DBT ಕರ್ನಾಟಕ ವೆಬ್ಸೈಟ್ನಲ್ಲಿ, ಸಾರಿ, DBT ಆಹಾರ ವೆಬ್ಸೈಟ್ನಲ್ಲಿ DBT ಸ್ಟೇಟಸ್ಸು ಜೂನ್ ತಿಂಗಳದ್ದು ತೋರಿಸ್ತಾ ಇದೆ ಅಂತ ಹೇಳಿದ್ದೆ, ಓಕೆನಾ. ಬಟ್ ಆದರೆ ಇಲ್ಲಿ ಜೂನ್ ತಿಂಗಳ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ, ಓಕೆನಾ. ನೀವಿಲ್ಲಿ ಗಮನಿಸ್ಬೋದು, ನಾನಿಲ್ಲಿ ನಿಮಗೆ ವಿತ್ ಪ್ರೂಫ್ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ನಿಮಗೆ ಇಲ್ಲಿ ಇವರಿಗೆ ಏಪ್ರಿಲ್ ತಿಂಗಳಿಂದು 21/6/2024 ಬಂದಿತ್ತು, ಜೂನ್ ತಿಂಗಳಿಂದು, ಸಾರಿ, ಮೇ ತಿಂಗಳದ್ದು 11/7/2024 ಜಮಾ ಆಗಿತ್ತು. ಈಗ ಜೂನ್ ತಿಂಗಳದ್ದು, ಓಕೆನಾ, ಏಪ್ರಿಲ್ ಮತ್ತು ಮೇ ತಿಂಗಳದ್ದು ನಿಮಗೆ ಡೇಟು ನಿಮಗೆ ಮೊನ್ನೆ ಕೂಡ ತೋರಿಸಿದ್ದೆ. ಈಗ ಜೂನ್ ತಿಂಗಳದ್ದು ಇನ್ನೂ DBT ಕರ್ನಾಟಕ ಆ್ಯಪಲ್ಲಿ ತೋರಿಸ್ತಾ ಇಲ್ಲ. ಇದೇ ಡೇಟನ್ನೇ ನಿಮಗೆ ಇನ್ನು ನಾಳೆ ಅಥವಾ ನಾಡದಲ್ಲಿ ತೋರಿಸ್ತೀನಿ, ಓಕೆನಾ. ಯಾಕೆಂದರೆ 27/7/2024 ಇದೇ ಡೇಟೇ DBT ಕರ್ನಾಟಕ ಆ್ಯಪಲ್ಲಿ. ನೀವು ಇನ್ನೊಂದ್ಸರಿ ಕ್ಲೀನಾಗಿ ನೋಡ್ಕೊಳ್ಳಿಬೇಕಾದ್ರೆ, ಈ ಏನು 11/7/2024 21/6 ಇದೆಯಲ್ಲ, ಇದರ ನೆಕ್ಸ್ಟ್ ಇದರ ಕೆಳಗಡೆ ಬರುತ್ತೆ ಇದೇ ಡೇಟು 27/7/2024, ಓಕೆನಾ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು 27/7/2024 ಈ ಡೇಟಿಗೆ ಸಾಕಷ್ಟು ಜನರಿಗೆ ಹಣ ಜಮಾ ಆಗಿರುವಂಥದ್ದು, ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಚುನಾವಣೆ ಲೋಕಸಭಾ ಫಲಿತಾಂಶದ ನಂತರ ನಿಮಗೆ ಏಪ್ರಿಲ್ ಮೇ ಜೂನಿನ ಮೂರು ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದೆ. ಇನ್ನೂ ಕೂಡ ಯಾರಿಗಾದರೂ ಜಮಾ ಆಗಿಲ್ಲ ಅಂದರೆ, ಅಯ್ಯೋ ನಮಗೆ ಬರೋದೇ ಇಲ್ಲ ಇನ್ನು ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಜಮಾ ಆಗುತ್ತೆ, ಯಾವುದೇ ರೀತಿ ಆತಂಕ ಪಡುವಂಥ ಅಗತ್ಯ ಇಲ್ಲ. ಯಾಕೆ ಅಂದರೆ ಈಗ ಆಲ್ರೆಡಿ ಎಷ್ಟು ಜನರಿಗೆ ಬಂದಿರ್ಬೋದು ಅಂದರೆ, ಶೇಕಡ 50%ಗಿಂತ ಹೆಚ್ಚು ಜನರಿಗೆ ಜೂನ್ ತಿಂಗಳ ಅನ್ನಭಾಗ್ಯ ಹಣ ಜಮಾ ಆಗಿದೆ. ಇನ್ನೂ ಕೂಡ 50% ಜನರಿಗೆ ಜೂನ್ ತಿಂಗಳ ಅನ್ನಭಾಗ್ಯ ಹಣ ಬರೋದು ಬಾಕಿ ಇದೆ, ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ, ಓಕೆನಾ. ಸದ್ಯಕ್ಕೆ ಈಗ ಆಹಾರ ವೆಬ್ಸೈಟಲ್ಲಿ DBT ಸ್ಟೇಟಸನ್ನು ನೀವು ಚೆಕ್ ಮಾಡೋಕ್ಕೆ ಹೋದರೆ ಏಪ್ರಿಲ್ವರೆಗೂ ಮಾತ್ರ ನಿಮಗೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಡೀಟೇಲ್ DBT ಸ್ಟೇಟಸ್ ತೋರಿಸ್ತಾ ಇದೆ. ಮೇ ಮತ್ತು ಜೂನಿಂದು ಇನ್ನೂ ಕೂಡ ತೋರಿಸ್ತಾ ಇಲ್ಲ, ಓಕೆನಾ. ಈ ಕ್ಲಾರಿಟಿ ನಿಮಗೆ ಪಕ್ಕ ಆಯಿತು ಅಂತ ತಿಳ್ಕೊತೀನಿ. ಈಗ ನಿಮಗೆ ಈಗ ಯಾರ್ಯಾರು BPL ಕಾರ್ಡ್ ಇದೆ ಅವರೆಲ್ಲರೂ ಕೂಡ ಈಗ ಇನ್ಕಮ್ ಸರ್ಟಿಫಿಕೇಟನ್ನು ಮತ್ತೆ ಸಬ್ಮಿಟ್ ಮಾಡಬೇಕಾ ಅಂಥೇಳಿ ಸಾಕಷ್ಟು ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಮತ್ತೆ ಈಗ ಗೃಹಲಕ್ಷ್ಮಿ, EKYC ಈ ರೀತಿಯಾಗಿ ಸಾಕಷ್ಟು ವಿಚಾರಗಳು ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿಯನ್ನು ಕೊಡಬೇಕು ಅಂದರೆ, ಖಂಡಿತವಾಗ್ಲೂ ಕೂಡ ಯಾವುದೇ EKYCಯನ್ನು ನೀವು ಮಾಡಿಸುವಂಥ ಅಗತ್ಯ ಇಲ್ಲ. ಅದರ ಜೊತೆಯಲ್ಲಿ ಯಾವುದೇ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಹೊಸದಾಗಿ ಮಾಡಿ ಕೊಡುವಂಥ ಅಗತ್ಯ ಇಲ್ಲ, ಓಕೆನಾ. ಹಾಗಾಗಿ ಎಲ್ಲೂ ಕೂಡ ಅಧಿಕೃತವಾಗಿ ಸರ್ಕಾರದಿಂದ ಮಾಹಿತಿ ಬಂದಿಲ್ಲ. ನಿನ್ನೆ ಒಬ್ಬರು ವೀಕ್ಷಕರು ಕಮೆಂಟ್ ಮಾಡಿ ಕೇಳಿದರು, ಸರ್ ನಾವೇನು ಮಾಡೋದು, ಈಗ ನಾವು ಕೂಡ ಸಬ್ಮಿಟ್ ಮಾಡಬೇಕಾ, BPL ಕಾರ್ಡ್ ಇದೆ ನಮ್ಮ ಹತ್ರ, ನಾವು ಕೂಡ ಇನ್ಕಮ್ ಸರ್ಟಿಫಿಕೇಟನ್ನು ಹೊಸದಾಗಿ ಸಲ್ಲಿಕೆ ಮಾಡಬೇಕಂತ ಕೇಳಿದ್ರು. ಖಂಡಿತವಾಗ್ಲೂ ಕೂಡ ಆ ರೀತಿಯಾಗಿ ಸರ್ಕಾರದಿಂದ ಯಾವುದೇ ಹೊಸ ಅಪ್ಡೇಟ್ ಬಂದಿಲ್ಲ. ಇದು ಕೂಡ ರೂಮರ್ಸ್ ಅಂತಲೇ ಹೇಳ್ಬೋದು. ಯಾವ ರೂಮರ್ಸ್ಗಳು ಹಬ್ತಾ ಇದ್ದಾವೆ ಅಂದರೆ, ನಿಮಗೀಗ ಆಲ್ರೆಡಿ ಗಮನಿಸ್ಬೋದು, ಗೃಹಲಕ್ಷ್ಮಿ EKYC ಅಂತ ಮಾಡಬೇಕು ಅಥವಾ ಗೃಹಲಕ್ಷ್ಮಿ ರಿನಿವಲ್ ಅಂತ ಮಾಡಬೇಕು, ಗೃಹಲಕ್ಷ್ಮಿ ರಿನಿವಲ್ಲು ಗೃಹಲಕ್ಷ್ಮಿ EKYC ಅಂತ ಮಾಡಬೇಕು, ಮತ್ತು BPL ಕಾರ್ಡ್ ಇದ್ದವರು ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು. ಈ ರೀತಿಯಾಗಿ ಸಾಕಷ್ಟು ಹಣ ಬರೋದು ಲೇಟ್ ಆಗಿರೋದ್ರಿಂದ, ಗೃಹಲಕ್ಷ್ಮಿ 11 ಮತ್ತು 12 ಕಂತು ಬರೋದು ಲೇಟ್ ಆಗಿರೋದ್ರಿಂದ, ಈ ರೀತಿ ಸಾಕಷ್ಟು ಸುದ್ದಿಗಳನ್ನು ಹರಿಬಿಡ್ತಾ ಇದ್ದಾರೆ ಇದರ ಲಾಭವನ್ನು ಪಡ್ಕೊಂಡು. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದು ಮಾಡಿಕೊಂಡ್ರೆ, ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿಕೊಂಡ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಪಕ್ಕಾ ಕ್ಲಾರಿಟಿ ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಪ್ರೂಫ್ ಇದ್ದರೆ ಮಾತ್ರ ನಿಮಗೆ ಮಾಹಿತಿಯನ್ನು ಶೇರ್ ಮಾಡುವಂಥ ಕೆಲಸವನ್ನು
ಮಾಡ್ತೀವಿ. ಓಕೆನಾ. ಈಗ ಗೃಹಲಕ್ಷ್ಮಿ 11-12 ಕಂತಿನ ವಿಚಾರಕ್ಕೆ ಹೇಳೋದಾದರೆ, ಈಗ ಕೆಲವೊಬ್ಬೊಬ್ಬರು ಎಲ್ಲೋ ಒಂದೊಂದು ಕಡೆ 2,000 ಬಂತು, 4,000 ಬಂತು ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ಬಟ್ ಆದರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12 ಕಂತು ಒಟ್ಟಿಗೆ 4,000 ಜಮಾ ಆಗೋದಂತೂ ಪಕ್ಕ, ಯಾವುದೇ ಡೌಟ್ ಇಲ್ಲ. ಈಗ ನಿಮಗೆ 11 ಕಂತು ಮಾತ್ರ ಸಪ್ರೇಟಾಗಿ ಜಮಾ ಆಗೋದಿಲ್ಲ, ಒಟ್ಟಿಗೆ ನಿಮಗೆ ಆಗಸ್ಟ್ 10 ಒಳಗಡೆನೆ ಜೂನ್ ಮತ್ತು ಜುಲೈ ತಿಂಗಳ ಹಣ ಒಟ್ಟಿಗೆ 4,000 ರೂಪಾಯಿ ಜಮಾ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಸರ್ಕಾರ ಏನು ಜನರಿಗೆ ಈಗ ಆಲ್ರೆಡಿ ಕೊಡೋದು ಲೇಟ್ ಆಗಿ ಹೋಗಿದೆ ಅಂತ ಸರ್ಕಾರಕ್ಕೆ ಅರಿವಾಗಿದೆ. ಈಗಂತೂ ನಾನು ಹೇಳೋ ಪ್ರಕಾರ ನಿಮಗೆ 11-12 ಕಂತು ಮತ್ತು ಇನ್ನೂ 13 ಕಂತು, 11, 12, 13 ಈ 3 ಕಂತುಗಳನ್ನು ಕೊಡಲಿಕ್ಕೆ ಸರ್ಕಾರಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆ ಅಂದರೆ ಈಗ ಆಲ್ರೆಡಿ ನಿಮಗೆ ನಾನು ಹೇಳಿದ್ದೆ, ನಿಮಗೆ ಹಣ ಎಲ್ಲಿಂದ ಕ್ರೋಢೀಕರಣ ಆಗಿದೆ, ಹಣ ಯಾವ ರೀತಿ ಸರ್ಕಾರ ಪಡ್ಕೊಂಡಿದೆ, ಗೃಹಲಕ್ಷ್ಮಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅಂತಲೇ ಎಷ್ಟು ಹಣವನ್ನು ವಿನಿಯೋಗ ಮಾಡಿಕೊಂಡಿದೆ, ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋಂಥ ಕೆಲಸವನ್ನು ಮಾಡಿದ್ದೇನೆ. ಹಾಗಾಗಿ ಮ್ಯಾಕ್ಸಿಮಮ್ ಆಗಸ್ಟ್ 10 ತನಕ ವೆಯ್ಟ್ ಮಾಡಿ, ಅಷ್ಟೊಳಗಡೆನೆ ಓಕೆನಾ, ಆಗಸ್ಟ್ 10 ನೀವು 10 ತನಕನೂ ವೆಯ್ಟ್ ಮಾಡೋದು ಬೇಡ. ಈಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದು ಈಗ ಆಲ್ರೆಡಿ 8-10 ಆಗೋಗಿದೆ. ಓಕೆನಾ, ಈಗ ಆಲ್ರೆಡಿ 7-8 ಆಗೋಗಿದೆ. ಈಗ ಶೀಘ್ರದಲ್ಲೇ ಬಿಡುಗಡೆ ಆಗ್ಬೋದು. 30 ನಿಮಗೆ ನಾಳೆ ಒಂದಿನ ಜುಲೈ ತಿಂಗಳು ಎಂಡ್ ಆಗುತ್ತೆ, ಆಗಸ್ಟ್ 1 ವೀಕಲ್ಲಿ ಜಮಾ ಮಾಡುವಂಥ ಸಾಧ್ಯತೆ ಇದೆ. ಕಾದು ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಓಕೆನಾ. ಈಗ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಎಲ್ಲ ಮಾಹಿತಿಯನ್ನು ಈಗಿರ್ತಕ್ಕಂಥ ಅಪ್ಡೇಟ್ಗಳನ್ನು, ಲೈವ್ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಹೇಳುವಂಥ ಕೆಲಸವನ್ನು ಮಾಡಿದ್ದೇನೆ. ಈಗ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಈಗ ನೀವು ಒಂದು ಲಂಪ್ಸಮ್ ಅಮೌಂಟ್ ಬಗ್ಗೆ ನಿಮಗೆ ಹೇಳಬೇಕು ಅಂತ, ಪೋಸ್ಟ್ ಆಫೀಸ್ ಒಂದು ಸ್ಕೀಮ್ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಲ್ಲಿವರೆಗೂ ಯಾರು ನೋಡಿದ್ದೀರಾ, ಇನ್ನೊಂದು ನಿಮಿಷ ಅಷ್ಟೇ ನೋಡಿ, ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ, ಓಕೆನಾ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತಲೇ ಹೋಗಿ ನೀವು ವಿಚಾರ ಮಾಡಬೇಕು. ಪೋಸ್ಟ್ ಆಫೀಸಿಗೆ ಹೋಗೋದಕ್ಕಿಂತ ಮುಂಚೆ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ನನ್ನ ಹತ್ರ ಈಗ ಇದಕ್ಕಿಂತ ಮುಂಚಿತವಾಗಿ, ಓಕೆನಾ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ, ನೀವು ಒಂದಿಷ್ಟು ಅಮೌಂಟನ್ನು ಮನೆಯಲ್ಲೇ ಇಟ್ಕೊಂಡಿದ್ದೀರಾ, 1,00,000 ಇರ್ಬೋದು, 7,00,000 ಇರ್ಬೋದು, 5,00,000 ಇರ್ಬೋದು, 10,00,000 ಇರ್ಬೋದು, ಓಕೆನಾ, ಒಂದಿಷ್ಟು ಅಮೌಂಟನ್ನು ನೀವು ಮನೆಯಲ್ಲೇ ಇಟ್ಕೊಂಡಿದ್ದೀರಾ ಅಂದರೆ, ದಯವಿಟ್ಟು ಆದಷ್ಟು ಬೇಗ ಅದನ್ನು ಮನೆಯಲ್ಲೇ ಇಟ್ಕೊಳೋಕ್ಕಿಂತ ಎಷ್ಟಾದರೂ ಬಡ್ಡಿ ಬರಲಿ ಅಂಥೇಳಿ ನೀವು ಪೋಸ್ಟ್ ಆಫೀಸಲ್ಲಿ ಇಡುವಂಥ ಕೆಲಸವನ್ನು ನೀವು ಮಾಡ್ಬೋದು. ನಿಮಗೇನಾದರೂ ಮ್ಯಾಕ್ಸಿಮಮ್ ನಾನು ಹೇಳ್ತೀನಿ, ನೀವೇನಾದರೂ ನಿಮ್ಮ ಒಂದು ಇಂಡಿವಿಜುವಲ್ ಅಕೌಂಟಲ್ಲಿ ನೀವು ಇಡ್ತೀರಾ ಅಂದರೆ ನಿಮಗೆ 9,00,000 ಕೂಡ ಇಡಲಿಕ್ಕೆ ಅವಕಾಶ ಇದೆ ಇಂಡಿವಿಜುವಲ್ ಅಕೌಂಟಿಗೆ. ಓಕೆನಾ, ಈಗ ಯಾರೋ ಒಂದು ಪರ್ಸನ್ನು, ನಿಮಗೆ ಮ್ಯಾಕ್ಸಿಮಮ್ ಲಿಮಿಟ್ ಬಂದುಬಿಟ್ಟು 9,00,000 ಕೂಡ ನೀವು ಫಿಕ್ಸ್ಡ್ ಡೆಪಾಸಿಟ್ಸನ್ನು ಇಡಬೇಕಾಗತ್ತೆ 5 ವರ್ಷಗಳ ಕಾಲ. ನೀವು ಮೇಜರ್ ಆಗಿದ್ದರೂ ಇಡ್ಬೋದು, ಮೈನರ್ ಆಗಿದ್ದರೆ ಗಾರ್ಡಿಯನ್ ಹೆಸರಲ್ಲಿ ಇಡಬೇಕಾಗತ್ತೆ. ಒಂದ್ಸರಿ ಮೈನರ್ 18 ತುಂಬಿದ ಮೇಲೆ ಅವರ ಒಂದು ಅಥಾರಿಟಿಗೆ ಅದು ಹೋಗುತ್ತೆ. ಓಕೆನಾ, ನೀವು ಗಂಡ ಹೆಂಡತಿ ಇದ್ದೀರಾ, ತಾಯಿ ಮಗ ಇದ್ದೀರಾ ಅಂದರೆ ಜಾಯಿಂಟ್ ಅಕೌಂಟಲ್ಲೂ ಕೂಡ ಇಡ್ಬೋದು. 15,00,000 ಕೂಡ ನೀವು ಮ್ಯಾಕ್ಸಿಮಮ್ ಡೆಪಾಸಿಟ್ಸನ್ನು ಇಡ್ಬೋದು. ಈ ಒಂದು 15,00,000 ನೀವೇನಾದರೂ ಇಟ್ಟರೆ, ನಿಮಗೆ ಡೀಟೇಲಾಗಿ 1,00,000 ಇಟ್ಟರೆ, 7,00,000 ಇಟ್ಟರೆ, ನಿಮಗೆ 5,00,000 ಇಟ್ಟರೆ ಎಷ್ಟು ಬರುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಆ ಒಂದು ಹೇಳ್ತೀನಿ. ಇದು ಒಲಂಸಮ್ 15,00,000 ನಿಮ್ಮ ಹತ್ರ ಇದೆ, ನೀವು ಯಾವುದೋ ಒಂದು ಪ್ರಾಪರ್ಟಿ ಮಾರಿದ್ದೀರಾ, ಯಾವುದೋ ಒಂದು ಸೈಟ್ ಮಾರಿದ್ದೀರಾ, ಆ ಅಮೌಂಟು ನಿಮಗೆ ಸುಮ್ಮನೆ ಬ್ಯಾಂಕಲ್ಲಿ ಇಟ್ಟರೆ ವೇಸ್ಟ್ ಆಗುತ್ತೆ. ಪೋಸ್ಟ್ ಆಫೀಸ್ ಸ್ಕೀಮಲ್ಲಿ ಇಟ್ಟರೆ ನಿಮಗೆ 7.4% ಬಡ್ಡಿ ದರದಲ್ಲಿ ನಿಮಗೆ ಪ್ರತಿ ತಿಂಗಳು 9,250 ಸಿಗುತ್ತೆ. ಓಕೆನಾ, ಈ ಒಂದು ಯೋಜನೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಓಕೆನಾ, ನಿಮ್ಮ ಹತ್ರ ಏನಾದರೂ 15,00,000 ಕೂಡ ಜಾಯಿಂಟ್ ಅಕೌಂಟ್ ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಇಬ್ಬರ ಹೆಸರಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಮಾಡಿದ್ರೆ ನಿಮಗೆ 9,250 ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ. ನೀವೇನಾದರೂ 9,00,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರತಿ ತಿಂಗಳು ನಿಮಗೆ 5,500 ಜಮಾ ಆಗುತ್ತೆ. ಓಕೆನಾ, ಈ ರೀತಿಯಾಗಿ ನಿಮಗೆ ಡೀಟೇಲ್ಸನ್ನು ಕೊಟ್ಟಿದ್ದೀನಿ. ಇನ್ನೂ ಈ ರೀತಿಯ ಪೋಸ್ಟ್ ಆಫೀಸ್ ಸ್ಕೀಮ್ಗಳ ಬಗ್ಗೆ ಸಾಕಷ್ಟು ಮಾಹಿತಿ ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಆದಷ್ಟು ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.